ಯೂಟ್ಯೂಬ್ನಲ್ಲಿ ಇಂದು ಡಿ ಬಾಸ್ ಹವ ಜೋರಾಗಿದೆ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಬಿಡುಗಡೆಯಾದ ರಾಬರ್ಟ್ ಚಿತ್ರದ ಮೋಷನ್ ಪೋಸ್ಟರ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ ಹೀಗೆ ಎಲ್ಲೆಂದರಲ್ಲಿ ರಾಬರ್ಟ್ ರೌದ್ರಾವತಾರ ತೋರುತ್ತಿದ್ದಾನೆ. ಯೂಟ್ಯೂಬ್ನಲ್ಲಂತೂ ಮೋಷನ್ ಪೋಸ್ಟರ್ ವೀಕ್ಷಣೆ ಮಿಲಿಯನ್ ಗಟ್ಟಲೆ ಮುಟ್ಟಿದೆ. ಹಾಗಾದರೆ ನಿನ್ನೆ ಬಿಡುಗಡೆಯಾಗಿರುವ ರಾಬರ್ಟ್ ಚಿತ್ರದ ಪೋಸ್ಟರ್ನ ವಿಶೇಷತೆಗಳೇನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಕಾತುರದಿಂದ ಕಾಯುತ್ತಿದ್ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಾಬರ್ಟ್ ಸಿನಿಮಾದ ಸೆಕೆಂಡ್ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಿಡುಗಡೆಗೊಂಡ ಕೆಲವೇ ನಿಮಿಷಗಳಲ್ಲಿ ರಾಬರ್ಟ್ ಸಿಕ್ಕಾಪಟ್ಟೆ ಲೈಕ್ಸ್ ಹಾಗೂ ವ್ಯೂಸ್ ಪಡೆದು ಸೌಂಡ್ ಮಾಡುತ್ತಿದ್ದಾನೆ. ಈ ಹಿಂದೆ ಬೈಕ್ ಮೇಲೆ ಕೂತಿದ್ದ ಹಾಗೂ ಕ್ರಿಸ್ಮಸ್ಗೆ ಗ್ಯಾಂಗ್ ಸ್ಟಾರ್ ಲುಕ್ ಇದ್ದ ಪೋಸ್ಟರ್ ರಿಲೀಸ್ ಮಾಡಿದ್ದ ಚಿತ್ರತಂಡ ಇಂದು ದರ್ಶನ್ ಅವರ ಹೊಸ ಲುಕ್ ರಿವೀಲ್ ಮಾಡಿದೆ. ಪೋಸ್ಟರ್ನಲ್ಲಿ ದರ್ಶನ್ ಗದೆ ಹಿಡಿದು ಭುಜದ ಮೇಲೆ ರಾಮನನ್ನ ಹೊತ್ತಿದ್ದು ಈ ಮೂಲಕ ರಾಬರ್ಟ್ನ ಮೂರನೇ ಅವತಾರ ಅನಾವರಣಗೊಂಡಿದೆ. ಕಿಕ್ ನೀಡುವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೂ ಜೈ ಶ್ರೀರಾಮ್ ಅನ್ನೋ ಕೂಗು ಡಿ ಬಾಸ್ ಫ್ಯಾನ್ಸ್ಗೆ ಸಂಕ್ರಾಂತಿ ಸ್ವೀಟ್ ಸಿಕ್ಕಂತಾಗಿದೆ. ಪೋಸ್ಟರ್ನಲ್ಲಿ ರಾವಣನ ವಧೆ ಮಾಡುವ ಶಾಟ್ ಕೂಡ ಇದ್ದು ನಿರೀಕ್ಷೆಗೆ ಮತ್ತಷ್ಟು ಮೈಲೇಜ್ ನೀಡಿದೆ. ಈ ಹಿಂದೆ ಚಿತ್ರತಂಡ ದರ್ಶನ್ ರಾಮನನ್ನ ಹೊತ್ತ ಪೋಸ್ಟರ್ ಡಿಸೈನ್ ಮಾಡಿ ರಿಲೀಸ್ ಮಾಡಿತ್ತು. ಆದ್ರೀಗ ಅದೇ ಶಾಟನ್ನು ಶೂಟ್ ಮಾಡಿರುವ ರಾಬರ್ಟ್ ಟೀಮ್ ಸಂಕ್ರಾಂತಿ ಗಿಫ್ಟ್ ಆಗಿ ಅಭಿಮಾನಿಗಳಿಗೆ ಮುಂದಿಟ್ಟಿದೆ. ಈಗಾಗಲೇ ಬಹುತೇಕ ಶೂಟಿಂಗ್ ಮುಗಿಸಿರುವ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ನಲ್ಲಿ ಬ್ಯುಸಿಯಾಗಿದೆ. ದರ್ಶನ್ಗೆ ನಾಯಕಿಯಾಗಿ ಆಶಾ ಭಟ್ ಸ್ಕ್ರೀನ್ ಶೇರ್ ಮಾಡುತ್ತಿದ್ದು ವಿನೋದ್ ಪ್ರಭಾಕರ್, ದೇವರಾಜ್ ಹಾಗೂ ಟಾಲಿವುಡ್ನ ಜಗಪತಿ ಬಾಬು ಸೇರಿದಂತೆ ದೊಡ್ಡ ತಾರಾ ಬಳಗವೇ ರಾಬರ್ಟ್ನ ತೂಕ ಹೆಚ್ಚಿಸಿದೆ. ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರಕ್ಕೆ ಉಮಾಪತಿ ಬಂಡವಾಳ ಹೂಡಿದ್ದಾರೆ. ಅಂದಾಗೆ ಸಮ್ಮರ್ ಸೀಸನ್ಗೆ ರಾಬರ್ಟ್ ದರ್ಶನ ಮಾಡಿಸಲು ಡೈರೆಕ್ಟರ್ ತರುಣ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.